श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्

ಭಗವತ್ಪಾದ ವಿಚಾರಗಳಲ್ಲಿ ಆಸಕ್ತಿಯಾಗಿರತಕ್ಕಂತಹ ವಿಚಾರಿಕರೇ ಈಶಾವಾಸ್ಯ ಉಪನಿಷತ್ತಿನ ಚಿಂತನೆಯನ್ನು ಭಗವತ್ಪಾದ ನಡೆಸ್ತಾ ಇದ್ದಾರೆ ಅದರಲ್ಲಿ ಮೂರನೆಯ ಮಂತ್ರವನ್ನು ಕುರಿತು ಅತ್ಯಂತ ವಿಶದವಾಗಿ ಮಾತನಾಡ್ತಾ ಇದ್ದಾರೆ ಯಾರು ಆತ್ಮತತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತಹ ನ ಆಸ್ತಿಕರು ನಾಸ್ತಿಕರು ಅವರು ಸತ್ತ ನಂತರ ನರಕಕ್ಕೆ ಹೋಗುತ್ತಾರೆ ಅನ್ನುವಲ್ಲಿಗೆ ನಾವು ಬಂದಿದ್ದೇವೆ ಅಂತ ಭಗವತ್ಪಾದರು ಹೇಳಿದರು ಹೇಳಿ ಅಸುರ್ಯಾನಾಮತೆ ಲೋಕ ಅಸೂರ್ಯ ಅನ್ನತಕ್ಕಂತಹ ಲೋಕಗಳಿಗೆ ಅಹೇಗಿದೆ ಅಂಧೇನ ತಮಸಾ ಕುರುಡುಗತ್ತಲಿನಿಂದ ತುಂಬಿರತಕ್ಕಂತಹ ಆ ಲೋಕಗಳಿಗೆ ತಾಂಸ್ತೆ ಪ್ರೇತ್ಯಾಭಿಗಚ್ಛಂತಿ ಈ ಪ್ರೇತಗಳಾಗಿ ಹೋಗುತ್ತಾರೆ ಪ್ರೇತಾತ್ಮಗಳು ಹೋಗುತ್ತವೆ ಅನ್ನತಕ್ಕಂಥದ್ದನ್ನು ಪ್ರೇತ್ಯಾಭಿಗಚ್ಚಂತಿ ಅನ್ನುವುದನ್ನು ಒತ್ತಿ ಹೇಳಿದ್ದಾರೆ ಎರಡು ಅಂಶಗಳನ್ನು ದಾಖಲು ಮಾಡಬೇಕು ನಾವು ಒಂದು ಪ್ರೇತ ಶಬ್ದವನ್ನು ಏಕೆ ಉಪಯೋಗಿಸಿದರು ವಾಸ್ತವವಾಗಿ ಆಸ್ತಿಕರಲ್ಲಿ ಮರಣಾನಂತರ ಅಪರ ಕರ್ಮಗಳನ್ನು ನಡೆಸಿದಾಗ ಪ್ರೇತರೂಪ ಹೋಗಿ ವಸುರೂಪ ಬರುತ್ತೆ ಆದರೆ ಇವರು ನಂಬಲ್ವೇ ಅದನ್ನೆಲ್ಲ ಆತ್ಮದ ಅಸ್ತಿತ್ವವನ್ನೇ ನಂಬದೇ ಇರುವುದರಿಂದ ಸಂಸ್ಕಾರಗಳನ್ನೇ ಮಾಡದೇ ಇರುವುದರಿಂದ ಅದಕ್ಕೆ ವಸುರೂಪ ಬರಲ್ಲ ಪ್ರೇತರೂಪವೇ ಉಳಿದಿರುತ್ತದೆ ಇದು ಅದರೊಳಗಿರತಕ್ಕಂಥ ಧ್ವನಿ ಪ್ರೇತ್ಯಾಭಿಗಚ್ಛಂತಿ ಪ್ರೇತ ಶರೀರ ಅನ್ನತಕ್ಕಂಥದ್ದು ಸತ್ತ ನಂತರ ಉತ್ಪತ್ತಿ ಆಗತಕ್ಕಂಥ ಶರೀರ ಅದು ಆದರೆ ಸ್ಪಿಂಡೀಕರಣವಾಗ್ತಾ ಇದ್ದಾಗೆ ಪ್ರೀತ ಶರೀರ ಹೋಗಿ ವಸು ಶರೀರ ಬಂದ್ಬಿಡುತ್ತೆ ಉಸುರೂಪ ಬರುತ್ತೆ ಉಸುರೂಕಕ್ಕೆ ಹೋಗುತ್ತೆ ಯಾವಾಗ ಸಂಸ್ಕಾರಗಳನ್ನು ಮಾಡಿದಾಗ ಅಪರಕರ್ಮಗಳನ್ನು ಮಾಡಿದಾಗ ಹಾಗೆ ಮಾಡುವವರು ಯಾರು ಆಸ್ತಿಕರು ಇವರು ನಾಸ್ತಿಕರಾದ್ದರಿಂದ ಆತ್ಮಹನೋಜನಾ ಅಂತ ಹೇಳಿರೋ ಕಾರಣದಿಂದ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದವರಾದ ಕಾರಣದಿಂದ ನಾಸ್ತಿಕರಾದ ಕಾರಣದಿಂದ ಇವರು ಪ್ರೇತಗಳಾಗಿಯೇ ಉಳಿಯುತ್ತಾರೆ ಅದು ಅದರ ಧ್ವನಿ ಇನ್ನು ಎರಡನೆಯ ಭಾಗ ಈ ಪ್ರೇತಗಳು ಹೋಗತಕ್ಕಂಥದ್ದು ನರಕಕ್ಕೆ ಹಾಗಾದರೆ ಈ ನರಕ ಅನ್ನತಕ್ಕಂಥದ್ದರ ವಿಶ್ಲೇಷಣೆಯನ್ನು ಇದೀಗ ಭಗವತ್ಪಾದರು ಮಾಡಲಿದ್ದಾರೆ ಮಾಡ್ತಾ ಇದ್ದಾರೆ ಅದನ್ನು ಆರಂಭ ಮಾಡೋಣವೇ ಇವತ್ತು ಅಸುರ್ಯ ನಾಮತೆ ಲೋಕ ಅಸುರಿಯ ಅನ್ನತಕ್ಕಂತಹ ಹೆಸರಿನ ಲೋಕಗಳಿಗೆ ಹೋಗ್ತೆ ಪ್ರೀತಗಳೂ ಹೋಗಬೇಕು ಉಸುರೂಪಗಳು ಹೋಗಬೇಕು ಹಾಗಾದರೆ ಪ್ರೇತಗಳು ವಸ್ ಒಟ್ಟಿಗೆ ಹೋಗುತ್ತೆ ಒಂದೇ ದಿಕ್ಕಿಗೆ ಹೋಗುತ್ತೆ ಒಂದೇ ಗುರಿಗೆ ಹೋಗುತ್ತೆ ಎನ್ನುವುದಾದರೆ ಆಸ್ತಿಕನಾಗಿ ಸತ್ತ ವ್ಯಕ್ತಿಗೂ ನಾಸ್ತಿಕನಾದ ವ್ಯಕ್ತಿಯ ಪ್ರೇತಾತ್ಮಕ ವ್ಯತ್ಯಾಸ ಏನಿದೆ ಅವರು ಹೋಗಬೇಕಾದ್ರೊಳಗೆ ಏನೋ ವ್ಯತ್ಯಾಸ ಇರಬೇಕಲ್ಲೇನ್ರಿ ಆಸ್ತಿಕನೊಬ್ಬ ಸತ್ತಾಗ ಅವನ ಆತ್ಮ ವಸುರೂಪವನ್ನು ಧರಿಸಿ ಹೋಗಬೇಕು ಸಂಸ್ಕಾರರಹಿತವಾಗಿರತಕ್ಕಂಥದ್ದು ಪ್ರೇತಾತ್ಮವಾಗಿ ಹೋಗಬೇಕು ಹಾಗಾದರೆ ವ್ಯತ್ಯಾಸ ಏನು ವ್ಯತ್ಯಾಸ ಅಂದರೆ ಅಸುರ್ಯ ಅನ್ನತಕ್ಕಂಥದ್ದೇ ಒಂದು ಅಲ್ಲ ಅದು ಮುಬ್ಬಗೆಯಾಗಿದೆ ಅದು ಭಗವತ್ಪಾದರ ಚಿಂತನೆ ಹೌದು ನಮ್ಮ ನಮ್ಮ ಕರ್ಮಗಳಿಗೆ ಕರ್ಮ ಫಲಗಳಿಗೆ ಅನುಗುಣವಾಗಿ ನಾವು ಯಮಧರ್ಮರಾಯನ ಮುಂದೆ ನಿಂತು ನಾವು ಮಾಡಿರತಕ್ಕಂಥ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ನರಕವನ್ನು ಅನುಭವಿಸಿ ಸ್ವರ್ಗವನ್ನು ಅನುಭವಿಸಿ ಆನಂತರ ಮರಳಿ ಹುಟ್ಟುತ್ತೇವೆ ಇಲ್ಲಿ ನೋಡಿ ಮೂರು ಭಾಗ ಇದೆ ಒಂದು ನರಕವನ್ನು ಅನುಭವಿಸುವುದು ಎರಡನೆಯದು ಸ್ವರ್ಗವನ್ನು ಅನುಭವಿಸುವುದು ಮೂರನೆಯದು ಮರ್ಕ್ಯದಲ್ಲಿ ಹುಟ್ಟುವುದು ಈ ಮೂರನ್ನು ನರಕ ಅಂತ ಕರೆದುಬಿಟ್ರು ಭಗವತ್ಪಾದ ಈ ಮೂರು ಮೂರು ಲೋಕಗಳು ಅಸುರ್ಯಾನಾಮತೆ ಲೋಕ ಅಸುರಿಯ ಅನ್ನತಕ್ಕಂತಹ ಲೋಕಗಳಪ್ಪ ಈ ಮೂರು ಅಂತ ಹೇಳಿದರು ಪ್ರೇತಾತ್ಮಕ್ಕೂ ವಸುರೂಪಕ್ಕೂ ವ್ಯತ್ಯಾಸ ಏನು ಅಂದರೆ ವಸುರೂಪವನ್ನು ಧಾರಣ ಮಾಡಿರತಕ್ಕಂತಹ ಆತ್ಮ ತಾನು ಮಾಡಿರತಕ್ಕಂತಹ ಪಾಪಪ್ರಾಯಶ್ಚಿತ್ತವಾಗಿ ಶಿಕ್ಷೆಯನ್ನು ನರಕದಲ್ಲಿ ಅನುಭವಿಸಿದರೂ ಸ್ವರ್ಗಕ್ಕೆ ಹೋಗುತ್ತದೆ ಪ್ರೇತ ಹಾಗೆ ಹೋಗುವುದಿಲ್ಲ ಹೋಗುವುದಕ್ಕೆ ಆಗುವುದಿಲ್ಲ ಮತ್ತೆ ಮತ್ತೆ ಅದು ಕ್ರಿಮಿಕೀಟವಾಗಿಯೋ ಯಾವುದೋ ದುಷ್ಟ ಜಂತುವಾಗಿಯೋ ಯಾವುದೋ ಮರಗಿಡವಾಗಿಯೋ ಅತ್ಯಲ್ಪ ಆಯುಷ್ಯವನ್ನು ಹೊಂದಿರತಕ್ಕ ಹಕ್ಕಿಯಾಗಿಯೋ ಹೀಗೇನೂ ಹುಟ್ಟುತ್ತೆ ಕ್ರಿಮಿಯಾಗಿ ಬಿಡುತ್ತೆ ಯೋಗ್ಯವಲ್ಲದ ಕ್ಷೇತ್ರದಲ್ಲಿ ಯೋಗ್ಯವಲ್ಲದ ಆಹಾರ ಸ್ವೀಕಾರ ಮಾಡುತ್ತಾ ಅತ್ಯಂತ ಹ್ರಸ್ವಕಾಲವೋ ದೀರ್ಘಕಾಲವೋ ಅದರ ಅದರ ಪಾಪಕ್ಕೆ ಅನುಗುಣವಾಗಿ ಅಧೋಲೋಕಗಳಲ್ಲಿ ವಾಸಿಸುತ್ತದೆ ನರಕ ಪ್ರೇತ ಅಷ್ಟೇ ಯಮಧರ್ಮರಾಯನ ನರಕ ಅಥವಾ ಮತ್ತೆ ಹುಟ್ಟಿದರೆ ಅಧೋಲೋಕ ಸ್ವರ್ಗ ಇಲ್ಲ ಭಗವತ್ಪಾದರು ಅತ್ಯಂತ ಉನ್ನತವಾದ ಚಿಂತನೆಯನ್ನು ಮಾಡಿ ಸ್ವರ್ಗವನ್ನು ಅಸುರ್ಯ ಅಂತ ದಾಖಲು ಮಾಡಿ ಮಾಡಿಬಿಡುತ್ತಾರೆ ಯಾಕೆ ಅವರದಕ್ಕೆ ಕಾರಣವನ್ನು ಕೊಡ್ತಾರೆ ಏನು ಕಾರಣವನ್ನು ಕೊಡ್ತಾರೆ ಭಗವತ್ಪಾದರು ಹೇಳ್ತಾ ಇದ್ದಾರೆ ನಾವು ಎಂದಿದ್ದರೂ ಮುಕ್ತರಾಗತಕ್ಕವರೇ ನಮ್ಮ ಗುರಿ ಎಂದಿದ್ದರೂ ಮುಕ್ತಿಯೇ ನಮ್ಮ ವಾಸ ಪರಮಾತ್ಮ ಸಾನ್ನಿಧ್ಯವೇ ನಾವು ಪರಮಾತ್ಮನ ಅಂಶವೇ ನಾವು ಕೊನೆಗೂ ಪರಮಾತ್ಮನಲ್ಲಿ ಐಕ್ಯರಾಗತಕ್ಕವರೇ ಅದು ಕಾರಣ ನಮ್ಮ ಗುರಿ ಮುಕ್ತಿಯಾದಾಗ ಈ ಸ್ವರ್ಗ ಇದೆಯಲ್ಲ ಇಂದ್ರನೋ ಕುಬೇರನೋ ವಾಯುವೋ ಇಂಥ ಯಾವ ಯಾವುದೋ ದೇವತೆಗಳ ಲೋಕಗಳಿದೆಯಲ್ಲ ಅವೆಲ್ಲವೂ ಅಸುರಿಯಾ ಅಸುರ್ಯಾನ ಲೋಕ ಹೀಗಾಗಿ ಪ್ರೇತಾತ್ಮ ನರಕ ಹಾಗೂ ಅಧೋಲೋಕಗಳಲ್ಲಿ ವಿಹರಿಸಿದರೆ ಈ ವಸುರೂಪವನ್ನು ಹೊಂದಿರತಕ್ಕ ಆತ್ಮ ನರಕದಲ್ಲಿ ಕೊಂಚ ಅನುಭವಿಸಿ ಸ್ವರ್ಗಕ್ಕೆ ಹೋಗಿ ಮತ್ತೆ ಮರ್ತ್ಯಲೋಕದಲ್ಲಿ ಬಹುಶಃ ಮನುಷ್ಯನಾಗಿ ಹುಟ್ಟುತ್ತಾನೋ ಏನೋ ಆದರೆ ಈ ಬಂಧನವನ್ನು ಬಿಡಿಸಿಕೊಳ್ಳಬೇಕಾಗಿದ್ದರೆ ಅವನು ಅಸುರಿಯ ಅನ್ನತಕ್ಕಂತಹ ಲೋಕಕ್ಕೆ ಹೋಗಲೇಬಾರದು ಅಂದರೆ ನರಕವೂ ಇಲ್ಲ ಮರ್ತ್ಯವೂ ಇಲ್ಲ ಸ್ವರ್ಗವೂ ಇಲ್ಲ ಹೀಗಾಗಿ ನಾವೆಲ್ಲರೂ ಮುಕ್ತಿಗಾಮಿಗಳಾಗಬೇಕು ಮುಕ್ತಿಗಾಮಿಗಳಾಗಬೇಕಿದ್ದರೆ ಮುಕ್ತರಾಗಬೇಕಿದ್ದರೆ ಆ ಮುಕ್ತಿ ಅನ್ನೋದೇನು ರೀ ಆ ಮುಕ್ತಿಯ ಸ್ಥಿತಿ ಏನು ಆ ಮುಕ್ತಿಯ ಯಜಮಾನ ಯಾರು ಆ ಮುಕ್ತಿ ದಾತ ಯಾರು ಅದೇ ಪರಬ್ರಹ್ಮನ್ ಇದೀಗ ಯಾಜ್ಞವಲ್ಕೆ ಮಹರ್ಷಿಗಳು ಆ ಪರಬ್ರಹ್ಮ ತತ್ವ ಅಂದರೆ ಏನು ಆ ತತ್ವ ಅನ್ನುವುದು ಹೇಗಿರುತ್ತದೆ ಅಂತ ತಮ್ಮ ನಾಲ್ಕನೆಯ ಮಂತ್ರದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಇದೀಗ ನಾವು ನಾಲ್ಕನೆಯ ಮಂತ್ರವನ್ನು ನೋಡೋಣವೇ ಅನೇಜದೆ ಕಮ್ಮನಸೋಜವೀಯೋ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಟ ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಇನ್ನೂ ಒಂದೆರಡು ಮುಂದಿನ ಮಂತ್ರಗಳಲ್ಲಿ ಅದರ ವಿವರಣೆಯನ್ನು ಕೊಡುತ್ತಾರೆ ತತ್ವ ಅಂದರೆ ಏನು ఆ పరబ్రహ్మ శక్తియ స్వరూప ఆ పరబ్రహ్మ శక్తియ నెలయే ముక్తి హీగా అధికారి అధికార జ్ఞాని ఆతన సాన్నిధ్యకి హె ము హ ಸಂಸಾರಸ್ಥನಾಗಿರುವಾತ ಜ್ಞಾನಿಯಾಗಿ ಸಂಸಾರದಿಂದ ಸನ್ಯಾಸಕ್ಕೆ ಹೊರಳಿ ಎಷ್ಟೋ ಜನ್ಮಗಳ ನಂತರ ಆತ ಅಲ್ಲಿಗೆ ಹೋಗುತ್ತಾನೆ ಮುಕ್ತಿಗೆ ಹೋಗುತ್ತಾನೆ ಪರಂಧಾಮಕ್ಕೆ ಹೋಗುತ್ತಾನೆ ಪರಮಾತ್ಮನ ಹತ್ಯರಕ್ಕೆ ಹೋಗುತ್ತಾನೆ ನಾಸ್ತಿಕನಾದವನು ಇಲ್ಲೇ ಸುತ್ತುತ್ತಿರುತ್ತಾನೆ ಇದೀಗ ಮುಕ್ತಿ ಮುಕ್ತಿದಾತ ಮುಕ್ತಿಯ ನೆಲೆ ಆ ಮುಕ್ತಿದಾತ ಆತನನ್ನು ಯಾವುದೋ ಪುಲ್ಲಿಂಗದಲ್ಲೋ ಸ್ತ್ರೀಲಿಂಗದಲ್ಲೋ ನಾವೆಲ್ಲ ಚಿಂತನೆ ಮಾಡಿದ್ದೇವಲ್ಲ ಅಥವಾ ಲಿಂಗಾತೀತ ಅಂತ ಅಂದುಕೊಂಡಿದ್ದೇವಲ್ಲ ಆತ ಹೇಗಿದ್ದಾನೆ ಅದು ಹೇಗಿದೆ ಅನ್ನುವುದನ್ನು ಕುರಿತು ಯಾಜ್ಞವಲ್ಕ್ಯ ಮಹರ್ಷಿಗಳು ಕೆಲವು ಶಬ್ದಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ದಾಖಲು ಮಾಡ್ತಾರೆ ನೋಡೋಣ ಅನೇಜದೇಕಂ ನೈನ ದೇವ ಆಪ್ನುವನ್ ಪೂರ್ವಮರ್ಷತ್ ಇಷ್ಟು ಅರ್ಥ ಮಾಡಿಕೊಳ್ಳೋಣ ಶ್ಲೋಕಾರ್ಥವನ್ನು प्रारंभद अर्धवन पूर्वार्धवन जवीयो अनेज नैनत देवा नैनत् पूर्वमर्ष पूर्वर्श पद अनेजत् ಅನೇಜತ್ ಅಂದರೆ ಏನು ಬಹಳ ವಿಶೇಷವಾದ ಪದ ಇದು ತುಂಬ ಧ್ವನ್ಯಾತ್ಮಕವಾದ ಪದ ಇದು ಏಜತ್ ಅಂದರೆ ಅಲ್ಲಾಡುವುದು ಅಂತ ಏಜತ್ ಅಂದರೆ ಕಂಪಿಸುವುದು ಅಂತ ಏಜತ್ ಅಂದರೆ ಚಲಿಸುವುದು ಅಂತ ಈ ಮೂರೂ ಪದಗಳಲ್ಲಿ ಅಸ್ಥಿರತೆಯುಂಟು ಅಭದ್ರತೆಯುಂಟು ಇಲ್ಲದಿರುವುದು ಉಂಟು ಏಜತ್ ಇದ್ದಾಗ ಕುಸಿಯುವುದು ಉಂಟು ಬೀಳುವುದು ಉಂಟು ಬಿದ್ದು ಮುಕ್ಕಾಗುವುದು ಉಂಟು ಬಿದ್ದು ಮುರಿದು ಹೋಗುವುದು ಉಂಟು ಮೃತ್ಯು ಅಪ್ಪುವುದು ಉಂಟು ಏಜತ್ ಇದೆ ಇದರಿ ಅನ್ನುವುದು ಅರ್ಥ ಕಂಪಿಸುತ್ತಿದೆ ಬಹಳ ಸ್ಪಷ್ಟವಾದ ಅರ್ಥ ಏಜತ್ ಅನೇಜದೇಕಂ ಮನಸೋ ಜವಿಯೋ ಅನೇಜತ್ ಇಲ್ಲ ಇಲ್ಲ ಕಂಪನ ಇಲ್ಲ ಅಲ್ಲಾಡುವಿಕೆ ಇಲ್ಲ ಬೀಳುವುದು ಇಲ್ಲ ಮುರಿಯುವುದು ಇಲ್ಲ ಮೃತ್ಯು ಇಲ್ಲ ಅದು ಅಮರ್ತ್ಯ ಅದು ಅಮರ ಮತ್ತು ಸ್ಪಷ್ಟವಾಗಿ ಅದಕ್ಕೆ ಹೇಳಬೇಕಿದ್ದರೆ ಅನೇಜತ್ ಅಂದರೆ ಸ್ಥಿರವಾದದ್ದು ಸ್ಫುಟವಾದದ್ದು ದೃಢವಾದದ್ದು ಅಲ್ಲಾಡದ್ದು ಅಕಂಪಿತವಾದದ್ದು ಇದು ಏನನ್ನು ಹೇಳ್ತಾ ಇದೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಎಲ್ಲವೂ ಚಲನಶೀಲವಾದದ್ದೇ ಯಾವುದೇ ಪ್ರಾಣಿ ಗಿಡ ಮರ ಪಕ್ಷಿ ಎಲ್ಲ ಅಥವಾ ಈ ಭೂಮಿ ಚಲನಶೀಲವಾದದ್ದೇ ಗ್ರಹಗಳು ಚಲನಶೀಲವಾದದ್ದೇ ಸೂರ್ಯ ಚಲನಶೀಲವಾದದ್ದೇ ಈ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಚಲನಶೀಲವಾದ ಈ ಎಲ್ಲವನ್ನೂ ನಿಯಂತ್ರಣ ಮಾಡುತ್ತಿರತಕ್ಕಂಥ ಶಕ್ತಿ ಅಚಲ ಅನಂತ ಧ್ರುವ ದೃಢ ಇದು ಆ ಪರಬ್ರಹ್ಮದ ಮೊಟ್ಟಮೊದಲನೆಯ ಲಕ್ಷಣ ಬದಲಾಯಿಸದ್ದು ಎತ್ತಣಿಂದೆತ್ತಲೋ ಹೋಗದ್ದು ಆದರೆ ಏನಪ್ಪ ಪರಬ್ರಹ್ಮ ಪರಬ್ರಹ್ಮಶಕ್ತಿ ಎನ್ನತಕ್ಕಂಥದ್ದನ್ನು ನಾವು ರಾಮ ಕೃಷ್ಣ ಈಶ್ವರ ಗಣೇಶ ಹನುಮಂತ ಇತ್ಯಾದಿಯೆಲ್ಲ ಕರೀತಾ ಇದ್ದೇವಲ್ಲ ಅದು ಚಲನಶೀಲವಾಗಿದೆಯಲ್ಲ ಅಂದರೆ ಅದಕ್ಕೆ ಮುಂದೆ ಯಾಜ್ಞವಲ್ಕೆ ಮಹರ್ಷಿಗಳು ವಿವರಣೆಯನ್ನು ಕೊಡ್ತಾರೆ ತುಂಬ ಸರಳವಾಗಿ ಈಗ ಹೇಳಬೇಕಾಗಿದ್ದರೆ ಉಪಾಧಿಯುಕ್ತವಾದ ಸಂದರ್ಭದಲ್ಲಿ ಆ ಶಕ್ತಿಗೆ ಚಲನೆಯುಂಟು ಉಪಾಧಿ ಇದ್ದಾಗ ನಿರುಪಾಧಿಕವಾಗಿದ್ದಾಗ ಸ್ಥಿರ ಸ್ಪಷ್ಟ ಈ ಉಪಾಧಿ ಎಂದ್ರೇನು ನಿರುಪಾಧಿ ಮುಂದೆ ಯಾಜ್ಞವಲ್ಕಿಯರು ವರ್ಣನೆ ಮಾಡಲಿದ್ದಾರೆ ಹೀಗಾಗಿ ಪರಬ್ರಹ್ಮದ ಲಕ್ಷಣವನ್ನು ವರ್ಣನೆ ಮಾಡುತ್ತಿರುವ ಯಾಜ್ಞವಲ್ಕ್ಯರು ಅದರ ಮೊಟ್ಟ ಮೊದಲನೆಯ ಗುಣ ಏನು ಅಂತ ಹೇಳಿದರೆ ಅದು ಸ್ಥಿರವಾಗಿರತಕ್ಕದ್ದು ಎರಡನೆಯ ಗುಣ ಬಹಳ ಪ್ರಧಾನವಾದ ಗುಣ ಏಕಂ ಅದು ಒಂದೇ ಏಕಮೇವ ದ್ವಿತೀಯ ಅದರಲ್ಲಿ ಎರಡು ಒಂದು ಏಕಂ ಏವ ಅದ್ವಿತೀಯ ಏಕಂ ಏವ ಅದು ಒಂದೇನ್ರಿ ಎರಡು ಇಲ್ಲದ್ದು ಅದ್ವಿತೀಯ ಇದನ್ನು ಯಾಕಾಗಿ ಯಾಜ್ಞವಲ್ಕಿಯರು ಎರಡನೆಯ ಗುಣವಾಚಕವಾಗಿ ಹೇಳುತ್ತಾ ಇದ್ದಾರೆ ಅಂದರೆ ಜನರಲ್ಲಿ ಈ ಆತ್ಮತತ್ವ ಅಥವಾ ಪರಮಾತ್ಮತತ್ವ ಅಥವಾ ಪರಬ್ರಹ್ಮತತ್ವ ಅನ್ನತಕ್ಕಂಥದ್ದನ್ನು ಬೇರೆ ಬೇರೆಯ ರೂಪದಲ್ಲಿ ಕಾಣುತ್ತಾರೆ ನೂರಾರು ಅಸಂಖ್ಯಾತವಾಗಿರತಕ್ಕಂಥ ದೇವತೆಗಳ ಹೆಸರುಗಳನ್ನು ಹೇಳುತ್ತಾರೆ ಹಾಗೂ ಪಶುಪಕ್ಷಿ ಪ್ರಾಣಿಗಳನ್ನು ನೋಡಿದಾಗ ಅದು ಅಸಂಖ್ಯಾತವಾಗಿದ್ದಾಗ ನಮ್ಮ ದೇಶದಲ್ಲಿ ಕೋಟಿ ಜನರಿದ್ದಾರೆ ಎನ್ನುವ ಕೋಟಿ ಜನರು ಅಂದರೆ ಅನೇಕ ಜನರು ಅಂದರೆ ಅನೇಕ ಜೀವಿಗಳು ಹಾಗೆ ಕೋಟಿ ಕೋಟಿ ಪಕ್ಷಿಗಳು ಹಾಗೆ ಕೋಟಿ ಕೋಟಿ ಜಲಚರಗಳು ಇವರನ್ನು ನೋಡಿದಾಗ ಮೇಲ್ನೋಟಕ್ಕೆ ಏನನ್ನಿಸುತ್ತೆ ಕೋಟಿ ಜನರಲ್ಲಿ ಕೋಟಿ ಆತ್ಮಗಳು ಇವೆ ಅಂತ ಅನ್ನಿಸುತ್ತದೆ ಕೋಟಿ ಪಶುಪಕ್ಷ ಪ್ರಾಣಿಗಳಲ್ಲಿ ಕೋಟಿ 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 ಆತ್ಮರುಗಳಿದ್ದಾರೆ ಅಂತ ಅನ್ನಿಸುತ್ತದೆ ಆದರೆ ಯಾಜ್ಞವಲ್ಕರು ಹೇಳ್ತಾ ಇದ್ದಾರೆ அது ஏகம் ஹத்தனைய தைய மண்டலூ இத இந்திரம் மித்திரம் வருணம் அக்னிம் ஆகு அசோ திவ்ய சூப்பர்ணோருமா ஏகம் சத் ವಿಪ್ರಾ ಬಹುಧಾ ವದಂತಿ ಏನು ಹಾಗಂದ್ರೆ ಸತ್ ಸತ್ಯ ಅನ್ನುವುದು ಒಂದೇ ಇಂದ್ರ ಅಂತ ನೀವು ಕರೀತಾ ಇದ್ದೀರಿ ಮಿತ್ರ ಅಂತ ಕರೀತಾ ಇದ್ದೀರಿ ವರುಣ ಅಂತ ಕರೀತಾ ಇದ್ದೀರಿ ಅನೇಕ ದೇವತೆಗಳ ಹೆಸರನ್ನು ಹೇಳುತ್ತಿದ್ದೀರಿ ಆದರೆ ಆ ಎಲ್ಲ ದೇವತೆಗಳ ಆಂತರ್ಯದಲ್ಲಿ ಸ್ಥಿರವಾಗಿರತಕ್ಕಂಥದ್ದು ಒಂದೇ ಪರಮಾತ್ಮ ಏಕಂ ಸತ್ ಹಾಗೆಯೇ ಅನೇಕಾನೇಕ ಜೀವರುಗಳ ಒಳಗೆ ಇರತಕ್ಕಂತಹ ತತ್ವ ಒಂದೇ ಪರಮಾತ್ಮ ಪರಮಾತ್ಮತತ್ವ ಅನ್ನುವುದು ಒಂದೇ ಆ ಒಂದೇ ತತ್ವದ ಕಿರಣಗಳೇ ಈ ಅನೇಕ ಕೋಟಿ ಜೀವಿಗಳ ಒಳಗೆ ಆತ್ಮತತ್ವವಾಗಿದೆ ಇದನ್ನು ಇನ್ನೊಂದಷ್ಟು ವಿಸ್ತಾರವಾಗಿ ಮಾತನಾಡಬೇಕಾಗಿದೆ ನಾನು ನಾಳಿನ ಉಪನ್ಯಾಸದಲ್ಲಿ ಅದನ್ನು ವಿಸ್ತರಿಸ್ತೀನಿ ಅಂತ ಹೇಳಿ ಭಗವತ್ಪಾದರು ಅಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದಾರೆ నవనమ్మ ఉపన్యాసోన్ ముగిసోణవే శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున